ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ನನ್ನ ಹಸ್ಬೆಂಡ್ನ ತೋರಿಸ್ತಾ ನಾನು ಇಂಟ್ರೋನ ತೊಗೊತಾ ಇದ್ದೀನಿ ಅಥವಾ ವಾಯ್ಸ್ ಓವರಲ್ಲಿ ವೆಲ್ಕಮನ್ನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ವಿಚ್ ಇಸ್ ಸೋ ಸರ್ಪ್ರೈಸಿಂಗ್ ಟು ಮೀ. ಹೇಳಬೇಕು ಅಂದರೆ ನನ್ನ ಹಸ್ಬೆಂಡೇ ಟ್ರೈಪೋಡಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿ ಅವರೇ ಸೆಟಪ್ ಮಾಡ್ತಾ ವೀಡಿಯೋನ ಮಾಡ್ಕೊಂಡಿರೋ ವೀಡಿಯೋನ ನನಗೆ ಶೇರ್ ಮಾಡಿರೋದ್ರಿಂದ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಒಂದು ಬರ್ತ್ಡೇ ಅಂದರೆ May 2 midnight 12:00 ಅವ್ರು ನನಗೆ ಹೇಗೆ ಸರ್ಪ್ರೈಸ್ ಮಾಡಿದ್ದಾರೆ, ನನ್ನ ಮಗು ಆಗಿರ್ಬೋದು ನನ್ನ ಯಜಮಾನ್ರ ಆಗಿರ್ಬೋದು ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಎಲ್ಲರ ಒಂದು ವಿಶಸ್ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ತಲುಪಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅಂತ. ಸೊ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ, ನನಗಂತೂ ತುಂಬಾ ಖುಷಿ ಆಯಿತು. ಏನೋ ಹ್ಯಾಪಿ ಬರ್ತ್ರೆ ಮಮ್ಮಿ ಇವತ್ತು ನೀವು ಮಂಗ ಹೋಗ್ಲಡಲ್ಲಿ ನಾನು ಕೇಕ್ ಕಟ್ ಮಾಡೋದಕ್ಕೆ ಮುಂಚೆ ಅವ್ರು ಕಂಪ್ಲೀಟಾಗಿ ಹೇಗೆ ನನ್ನ ಒಂದು ಬರ್ತ್ಡೇ ಸೆಟಪ್ ಕಮ್ ಡೆಕೊರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ತುಂಬಾ ಕ್ಯೂಟ್ ಆಗಿತ್ತು. ಆ್ಯಂಡ್ ನನಗಂತೂ ಅನ್ಎಕ್ಸ್ಪೆಕ್ಟೆಡ್ ಇದು. ಸೊ ತುಂಬ ಮಳೆ ಇದೆ, ನಾವು ಏನೂ ತೊಗೊಂಡು ಬರೋಕ್ಕಾಗಲಿಲ್ಲ. ಯಾವ ಟೈಮಲ್ಲಿ ಇದನ್ನು ಎಲ್ಲ ತೊಗೊಂಡು ಬಂದು ಇಷ್ಟು ಚೆನ್ನಾಗಿ ಡೆಕೊರೇಟಿವ್ ಮಾಡಿದ್ರು ಅನ್ನೋದೇ ನನಗೆ ಗೊತ್ತಿಲ್ಲ. ಬಟ್ ಹೇಗನ್ನಿಸ್ತು ನಿಮಗೂ ನೋಡ್ತಾ ಇದ್ದೀರಲ್ಲ ಹೇಗೆ ಹಸ್ಬೆಂಡ್ಸ್ ಈ ಥರನೂ ಮಾಡ್ಬೋದು ಆ್ಯಂಡ್ ಈ ಥರನೂ ಮಾಡ್ಬೋದು ಅಂತ ನಮ್ಮ ಯಜಮಾನರು ನನಗೆ ತೋರಿಸ್ಕೊಟ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬಿ ಎ ಪಾರ್ಟ್ ಆಫ್ ವಿತ್ ಹಿಮ್ ಅಂತಲೇ ಹೇಳ್ಬೋದು. ಸೊ ಎರಡು ಮಾತೇ ಇಲ್ಲ. ಸೊ ಹೇಗಿದೆ, ಹೇಗೆ ಡೆಕೊರೇಟ್ ಮಾಡಿದ್ದಾರೆ ನನ್ನ ಯಜಮಾನರು ಅನ್ನೋದನ್ನು ಕಮೆಂಟ್ ಮಾಡಿ ಅವರು ಕೂಡ ಓದ್ತಾರೆ, ತುಂಬಾ ಖುಷಿ ಪಡ್ತಾರೆ. ಸೊ ಥ್ಯಾಂಕ್ ಯು ಬೇಬಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ರ್ಯಾಂಡ್ ಸೆಲೆಬ್ರೇಷನ್ ಬೇಬಿ. ಆ್ಯಂಡ್ ನಿಮ್ಗೆಲ್ರಿಗೂ ನೋಡಿ ಏನನ್ನಿಸ್ತು. ಸೊ ಫೈನಲಿ ನನ್ನ ಒಂದು ಬರ್ಡೇ ಮಿಡ್ ನೈಟ್ ಸೆಲೆಬ್ರೇಷನ್. ಸೊ ಈಗ ಎಕ್ಸಾಕ್ಟ್ಲಿ ಟೈಮ್ 12:15 ಅರೌಂಡ್ ಆಗಿದೆ. ಸೊ ಲಡ್ಡು ಇನ್ನ ನಿದ್ದೆ ಮಾಡಿಲ್ಲ. ಆ್ಯಂಡ್ ಸಂಹವ್ ತುಂಬ ಮಳೆ ಇರುತ್ತೆ, ನಾವು ಅನ್ಕೊಂಡಂಗೆ ಯಾವ ಪ್ಲಾನ್ಸು ವರ್ಕ್ ಆಗೋದಿಲ್ಲ. ಸೊ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ರೈನ್ಬೋ ಕೇಕ್ ಅಂತೂ ನಮ್ಗೆ ತುಂಬಾ ಇಷ್ಟ, ಆಲ್ಮೋಸ್ಟ್ ಎಲ್ಲ ಕೇಕ್ ಫ್ಲೇವರ್ಸನ್ನು. ಸೊ ಅದನ್ನೇ ತೊಗೊಂಬಂದು ಸಿಂಪಲಾಗಿ ನಂಗೆ ತುಂಬಾ ಖುಷಿ ಆಯಿತು, ವಿಚ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇವರಿಬ್ರಿಗೂ ಥ್ಯಾಂಕ್ಸ್ ಎಲ್ಲನ. ಥ್ಯಾಂಕ್ ಯು. ಲಡ್ಡುಗೆ ನಿದ್ದೆ ಬಂದಿದೆ, ಪ್ಲಸ್ ಟೈಮ್ ಕೂಡ 12:30 ಅರೌಂಡ್ ಆಗ್ತಾ ಇದೆ. ಸೊ ನಮ್ಮ ಒಂದು ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್
ಹೀಗಿತ್ತು. ಸೊ ಸಿಂಪಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ಸೊ ನಾನು ಮಾಡಿದ್ರೆ ಗೊತ್ತಲ್ವಾ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಗೆ ಸೆಟಪ್ ಮಾಡ್ತೇನೆ ಅನ್ನೋದು ಎಲ್ಲ ವಿಡಿಯೋ ಮಾಡ್ತೀನಿ. ಬಟ್ ಇಟ್ಸ್ ಮೈ ಹಸ್ಬೆಂಡ್ ಪ್ರಿಪ್ರೇಷನ್. ಸೊ ಹೇಗಿತ್ತು ನಮ್ಮ ಒಂದು ಮಿಡ್ ನೈಟ್ ಬರ್ಡೇ ಸೆಲೆಬ್ರೇಷನ್? ಸೋ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಮಳೆ ಬರ್ತಾ ಇದೆ, ಎಲ್ಲೂ ಹೊರಗಡೆ ಹೋಗಿ ಮಗುನ ಹಿಡ್ಕೊಂಡು ಆ್ಯಂಡ್ ನಾನು ಈ ಟೈಮಲ್ಲಿ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಯಾ ಇಟ್ಸ್ ಮೈ ಬರ್ಡೇ ಸೆಲೆಬ್ರೇಷನ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಸಾಕಷ್ಟು ಜನ ವಿಶ್ ಕೂಡ ಮಾಡಿದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ವಿಶ್ವಾಸ ಆ್ಯಂಡ್ ಪ್ರೀತಿ ಯಾವಾಗಲೂ ನಮ್ಮಲ್ಲಿ ಹೀಗೆ ಇರಲಿ. ಆ್ಯಂಡ್ ಲಡ್ಡು ಕೇಕ್ ಹೇಗಿದೆ? ನೈಸ್. ನೈಸ್. ಬಾಯ್ ಮಾಡು. ಬಾಯ್. ಎಸ್, ಇದಾಗಿತ್ತು ನನ್ನ ಹ್ಯಾಪಿ ಬರ್ತ್ಡೇ ವ್ಲಾಗ್. ಎಸ್, ಇಟ್ಸ್ ನನ್ನ ಹುಟ್ಟುಹಬ್ಬದ ಮಿಡ್ ನೈಟ್ ಸೆಲೆಬ್ರೇಷನ್. ಸೊ ಮಧ್ಯರಾತ್ರಿಯಲ್ಲಿ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಪುಟ್ಟದಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬ್ಲೆಸ್ ಟು ಹವ್ ಅ ಹಸ್ಬೆಂಡ್ ಲೈಕ್ ಮೈ ಹಸ್ಬೆಂಡ್. ಸೊ ಹಾಗಾಗಿ ಈ ವಿಡಿಯೋನ ಆ್ಯಂಡ್ ಈ ಒಂದು ಪುಟ್ಟದಾದ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟೇ ಅಲ್ಲ, ನನ್ನ ಬರ್ಡೇ ದಿನ ಹೇಗಿತ್ತು ಅಂದರೆ ಮೇ 2nd ಫುಲ್ ಡೇ ನಾವು ಹೇಗೆ ಕಳೆದ್ವಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕಾಯ್ತಾ ಇರಿ, ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ಎಕ್ಸೈಟ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಬ್ಲಾಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಅಂಟಿಲ್ ದನ್ ಚೆಕ್ ಇನ್ ಮಿಸ್ ಮೆನ್ ಬೆಸ್ ಮೀನ್ ಲಾಟ್ಸ್ ಆಫ್ ಲವ್ ಯು ಆಲ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್ ಬಾಯ್.